ಇವತ್ತಿನಿಂದ ಪವರ್ ಟಿವಿಯ ಸೂಪರ್ ಹಿಟ್ ಮೆಗಾ ಸರ್ವೆ ಆರಂಭ ಆಗ್ತಾ ಇದೆ. ಕಾಲ್ ಮಾಡಿ ಓಟ್ ಮಾಡಿ, ಲೋಕಸಮರ 2024 ಇವತ್ತಿನಿಂದ ಆರಂಭ. ಪವರ್ ಟಿವಿಯ ಸೂಪರ್ ಹಿಟ್ ಮೆಗಾ ಸರ್ವೆ ಇದು. ಕಾಲ್ ಮಾಡಿ ಓಟ್ ಮಾಡಿ, ಲೋಕಸಮರ 2024 ಇವತ್ತಿನಿಂದ ಆರಂಭ ಆಗುತ್ತೆ. ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ಗೂ ಸಿಕ್ಕಿತ್ತು ಭರ್ಜರಿ ರೆಸ್ಪಾನ್ಸ್. ಕಾಲ್ ಮಾಡಿ ಓಟ್ ಮಾಡಿ, ಸರ್ವೆಯಲ್ಲಿ ನಿಖರ ಫಲಿತಾಂಶ. ಕರ್ನಾಟಕದ ಎಲ್ಲ 28 ಲೋಕಸಭಾ ಕ್ಷೇತ್ರಗಳ ಮೆಗಾ ಸಮೀಕ್ಷೆ. ರಿಸಲ್ಟ್ಗೆ ಮುನ್ನವೇ ಗೊತ್ತಾಗಲಿದೆ ಮತದಾರರ ನಾಡಿ ಮಿಡಿತ ಏನು ಅಂತ. ಹೇಳಿ, ನಿಮ್ಮ ಕ್ಷೇತ್ರದಲ್ಲಿ ಗೆಲ್ಲುವ ಪಕ್ಷ ಯಾವುದು, ಅಭ್ಯರ್ಥಿ ಯಾರು? ಪವರ್ ಟಿವಿಗೆ ಕಾಲ್ ಮಾಡಿ ನಿಮ್ಮ ಆಯ್ಕೆ ಅಭಿಪ್ರಾಯವನ್ನ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 0806920599. ಈ ಸಂಖ್ಯೆಗೆ ನೀವು ಕರೆ ಮಾಡಿ ನಿಮ್ಮ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿಯಾಗಬೇಕು, ನಿಮ್ಮ ಕ್ಷೇತ್ರ ಯಾವುದು, ಜೊತೆಗೆ ಯಾಕೆ ಆ ಅಭ್ಯರ್ಥಿ ಆಗಬೇಕು, ಇದರ ಬಗ್ಗೆ ಕೂಡ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಇವತ್ತಿನಿಂದ ಪವರ್ ಟಿವಿಯ ಸೂಪರ್ ಹಿಟ್ ಮೆಗಾ ಸರ್ವೆ. ಕಾಲ್ ಮಾಡಿ ಓಟ್ ಮಾಡಿ, ಲೋಕಸಮರ 2024 ಇವತ್ತಿನಿಂದ ಆರಂಭ ಆಗುತ್ತೆ. ಇಂದು ಮಂಡ್ಯ ಲೋಕಸಭಾ ಕ್ಷೇತ್ರದ ಪವರ್ ಸಮೀಕ್ಷೆ. ಮಂಡ್ಯದಲ್ಲಿ ಗೆಲ್ಲುವ ಪಕ್ಷ ಯಾವುದು, ಅಭ್ಯರ್ಥಿ ಯಾರು? ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರ ಸುಮಲತಾ ಅಂಬರೀಷ್, ಬಹಳಷ್ಟು ಕುತೂಹಲ ಇದೆ. ಕಣಕ್ಕಿಳಿದು ಟ್ವಿಸ್ಟ್ ಕೊಡ್ತಾರ ಎಚ್ ಡಿ ಕುಮಾರಸ್ವಾಮಿ ಮೈತ್ರಿ ಕಡೆಯಿಂದ? ಅಚ್ಚರಿಯ ಅಭ್ಯರ್ಥಿಗೆ ಸಿಗಲಿದೆಯಾ ಕಾಂಗ್ರೆಸ್ ಟಿಕೆಟ್? ಯಾರಾಗ್ತಾರೆ ಹಾಗಾದ್ರೆ ಕಾಂಗ್ರೆಸ್ನ ಅಭ್ಯರ್ಥಿ? ಕಾಲ್ ಮಾಡಿ ಓಟ್ ಮಾಡಿ ನಿಮ್ಮ ಆಯ್ಕೆಯನ್ನ ತಿಳಿಸಿ. ಮಂಡ್ಯ ಕ್ಷೇತ್ರದ ಸಮೀಕ್ಷೆ ಬೆಳಿಗ್ಗೆ 9:30-10:30 ಇರುತ್ತೆ. ನೀವು ಕರೆ ಮಾಡಬೇಕಾದ ನಂಬರ್ 0806920599. ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದ ಪವರ್ ಸಮೀಕ್ಷೆ. ಮೊದಲ ಕ್ಷೇತ್ರ ಮಂಡ್ಯ. ಮಂಡ್ಯ ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಡ್ತಾ ಇದೆ ಈ ಬಾರಿ. ಬಹಳ ಪ್ರಮುಖವಾಗಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದ್ದಾವೆ. ಹಾಗಾಗಿ ಯಾರು ಅಲ್ಲಿ ಮೈತ್ರಿ ಅಭ್ಯರ್ಥಿ ಆಗ್ತಾರೆ ಅನ್ನೋ ಒಂದು ಕುತೂಹಲ ಸಹಜವಾಗಿದೆ. ಒಂದು ಕಡೆ ಬಿಜೆಪಿಯ ಸಪೋರ್ಟ್ ಆಗಿರುವಂತ ಸುಮಲತಾ ಹಾಲಿ ಸಂಸದೆ, ಅವರಿಗೆ ಟಿಕೆಟ್ ಕೊಡುತ್ತಾ ಬಿಜೆಪಿ ಅಥವಾ ಮೈತ್ರಿ, ಇಲ್ಲ ಅಂದ್ರೆ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಡುತ್ತಾ ಅನ್ನೋ ಒಂದು ಕುತೂಹಲ ಬಹಳಷ್ಟು ಇದೆ. ಕುಮಾರಸ್ವಾಮಿ ಅವರೇ ನಿಲ್ತಾರೆ, ಸುಮಲತಾ ಅವ್ರಿಗೆ ಟಿಕೆಟ್ ಕೊಡೋದಿಲ್ಲ, ಹಾಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಆದ್ರೆ ಅಲ್ಲಿನ ಮತದಾರ ಪ್ರಭುಗಳ ಮನಸ್ಸಿನಲ್ಲಿ ಏನಿದೆ, ಅವರಿಗೆ ಯಾರ ಅಭ್ಯರ್ಥಿ ಆಗಬೇಕು, ಸಹಜವಾಗಿ ಕುತೂಹಲ ಇದ್ದೇ ಇದೆ. ಹಾಗಾಗಿನೇ ಪವರ್ ಟಿವಿ ಈ ವೇದಿಕೆಯನ್ನ ಕ್ರಿಯೇಟ್ ಮಾಡಿದೆ. ಮಂಡ್ಯದ ಜನ, ಮತದಾರ ಪ್ರಭುಗಳು ಪವರ್ ಟಿವಿಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ನಿಮಗೆ ಯಾರು ಅಭ್ಯರ್ಥಿ ಆಗಬೇಕು ಅನ್ನೋ ಒಂದು ಏನ್ ಮನಸ್ಸಿನಲ್ಲಿರುತ್ತೋ ಅದನ್ನ ನೀವು ಪವರ್ ಟಿವಿಯೊಂದಿಗೆ ಹಂಚಿಕೊಳ್ಬಹುದು. ಇವತ್ತು 9:30-10:30 ನಿಮಗೆ ಕಾಲಾವಕಾಶ ಇರುತ್ತೆ. ಈಗಾಗಲೇ ನಂಬರ್ ಅನ್ನು ಕೂಡ ಹೇಳಿದೀವಿ, 0806920599. ಈ ನಂಬರ್ಗೆ ನೀವು ಕರೆ ಮಾಡಬಹುದು, ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಇದು ಮೈತ್ರಿ ಅಭ್ಯರ್ಥಿಗಳ ವಿಚಾರ. ಆದರೆ ಮತ್ತೊಂದು ಕಡೆ ಕಾಂಗ್ರೆಸ್ ಏಕಾಂಗಿಯಾಗಿ ಈ ಬಾರಿ ಸ್ಪರ್ಧೆ ಮಾಡ್ತಾ ಇದೆ. ಕಾಂಗ್ರೆಸ್ ಕಡೆಯಿಂದ ಬಹಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಹಾಗಾಗಿ ಅಲ್ಲಿನ ಮತದಾರ ಪ್ರಭುಗಳಲ್ಲಿ ಕಾಂಗ್ರೆಸ್ನಿಂದ ಯಾವ ಅಭ್ಯರ್ಥಿ ಇಲ್ಲಿ ನಿಂತರೆ ಸೂಕ್ತ, ಅವರೇ ಗೆಲ್ಲಬಹುದು, ಅವರು ನಿಂತರೆ ನಮ್ಮ ಮಂಡ್ಯ ಕ್ಷೇತ್ರಕ್ಕೆ ಒಳ್ಳೆಯದಾಗುತ್ತೆ, ಸಹಜವಾಗಿ ನಿಮ್ಮ ಮನಸ್ಸಿನಲ್ಲಿದ್ದೇ ಇರುತ್ತೆ. ಹಾಗಾಗಿ ಮಂಡ್ಯ ಕ್ಷೇತ್ರದ ಮತದಾರ ಪ್ರಭುಗಳು ಪವರ್ ಟಿವಿಗೆ ಕರೆ ಮಾಡಿ ನಿಮ್ಮ ಆಯ್ಕೆಯನ್ನು ತಿಳಿಸಬಹುದು. ಇದು ಅತಿ ದೊಡ್ಡ ಮೆಗಾ ಸರ್ವೆ, ಪವರ್ ಟಿವಿಯ ಮೆಗಾ ಸರ್ವೆ ಇದು. ಕಾಲ್ ಮಾಡಿ ಓಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿತ್ತು, ಅದೇ ರೀತಿಯಾದಂಥ ರಿಸಲ್ಟ್ ರಾಜ್ಯದಲ್ಲಿ ಬಂತು. ಈಗ ಲೋಕಸಮರದ ಸರ್ವೆ ಪವರ್ ಟಿವಿ ಆರಂಭ ಮಾಡಿದೆ. ಅತಿ ದೊಡ್ಡ ಸರ್ವೆ ಇದು. ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದ ಪವರ್ ಸಮೀಕ್ಷೆ ನಿಮಗೆ ಸ್ಕ್ರೀನ್ನಲ್ಲಿ ನಾವು ತೋರಿಸ್ತಾ ಇದ್ದೀವಿ. ನಮ್ಮ ದೂರವಾಣಿ ಸಂಖ್ಯೆಯನ್ನ 0806920599 ಈ ನಂಬರ್ಗೆ ನೀವು ಕರೆ ಮಾಡಬಹುದು, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದು.
ಮೈತ್ರಿ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಶ್ ಕಣಕ್ಕಿಳಿತಾರಾ ಅಥವಾ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕಣಕ್ಕಿಳಿತಾರಾ? ನಿಮಗೆ ಯಾರು ಕಣಕ್ಕಿಳಿಬೇಕು? ಮೈತ್ರಿ ಅಭ್ಯರ್ಥಿಯಾಗಿ ಯಾರು ಕಣದಲ್ಲಿರಬೇಕು, ಯಾರು ಅಭ್ಯರ್ಥಿ ಆಗಬೇಕು ಅನ್ನೋದು ನಿಮ್ಮ ಮನಸ್ಸಿನಲ್ಲಿದೆಯೋ ಅದನ್ನ ಪವರ್ ಟಿವಿಯೊಂದಿಗೆ ನೀವು ನೇರವಾಗಿ ಹಂಚಿಕೊಳ್ಳಬಹುದು. ನಮ್ಮ ದೂರವಾಣಿ ಸಂಖ್ಯೆಯೂ ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಬೆಳಗ್ಗೆ 9:30 10:30 ನಿಮಗೆ ಅವಕಾಶ ಇರುತ್ತೆ, ಕೇವಲ 1 ಗಂಟೆ ಅವಕಾಶ ಇರುತ್ತೆ. 9:30 ನೀವು ಕರೆ ಮಾಡಬಹುದು, ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು, ಯಾರಾಗಬೇಕು ಮೈತ್ರಿ ಕಡೆಯಿಂದ ಅಭ್ಯರ್ಥಿ ಅಂತ ಹೇಳಿ. ಈಗಾಗಲೇ ಬಿಜೆಪಿ ಕಡೆಯಿಂದ ಒಂದಿಷ್ಟು ಘಟಾನುಘಟಿ ಹೆಸರುಗಳು, ಪ್ರಮುಖರ ಹೆಸರುಗಳು, ಆಕಾಂಕ್ಷಿಗಳ ಹೆಸರುಗಳು ಓಡಾಡ್ತಾ ಇದ್ದಾವೆ. ಒಂದು ಕಡೆ JDS ಕಡೆಯಿಂದ ಕುಮಾರಸ್ವಾಮಿ ಅವರು, ಮತ್ತೊಂದು ಕಡೆ BJP ಕಡೆಯಿಂದ ಅಲ್ಲಿ ಯಾರನ್ನ ನಿಲ್ಲಿಸ್ತಾರೆ ಅಥವಾ ಮೈತ್ರಿ, ಒಟ್ಟಾರೆಯಾಗಿ ಮೈತ್ರಿ ಅಂದ್ರೆ ಈಗ ಸುಮಲತಾ ಅವರು ಹಾಲಿ ಸಂಸದೆಯ ಒಂದು ಕಾರ್ಯವೈಖರಿ ಇಷ್ಟು ವರ್ಷಗಳ ಕಾಲ ಹೇಗಿತ್ತು, ಅವರು ಅಲ್ಲಿನ ಜನರ ಮನಸ್ಸನ್ನ ಗೆದ್ದಿದಾರ, ಅವರ ಕಾರ್ಯದ ಮುಖೇನ, ಕೆಲಸದ ಮುಖೇನ, ಸಹಜವಾಗಿ ಒಂದು ಕುತೂಹಲ ಇದ್ದೇ ಇದೆ. ಆದ್ರೆ ಇಲ್ಲಿ ಜಟಾಪಟಿ ನಡೀತಾ ಇದೆ, ಮೈತ್ರಿ ಅಭ್ಯರ್ಥಿಯನ್ನಾಗಿ ಯಾರನ್ನ ನಿಲ್ಲಿಸ್ತಾರೆ? ಒಂದು ಕಡೆ ಸುಮಲತಾ ಅವರು ಬಹಳ ಸ್ಪಷ್ಟವಾಗಿ ಇತ್ತೀಚಿನ ದಿನಗಳಲ್ಲಿ ಹೇಳಿಬಿಟ್ಟಿದ್ದಾರೆ, ನಾನು ಮಂಡ್ಯ ಕ್ಷೇತ್ರವನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳಿ. ಎಸ್, ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಮಂಡ್ಯ ಕ್ಷೇತ್ರದ ಅತಿ ದೊಡ್ಡ ಸರ್ವೆ ಇವತ್ತು ನಡೀತಾ ಇದೆ, ಮಂಡ್ಯ ಕ್ಷೇತ್ರದಲ್ಲಿ ಯಾರಾಗ್ತಾರೆ ಅಭ್ಯರ್ಥಿ ಅನ್ನೋ ಒಂದು ಕುತೂಹಲ ಸಹಜವಾಗಿದ್ದೇ ಇದೆ. ಅಲ್ಲಿನ ಸದ್ಯದ ಟ್ರೆಂಡ್ ಹೇಗಿದೆ, ಜೊತೆಗೆ ವಾತಾವರಣ ಯಾವ ರೀತಿಯಾಗಿದೆ? ರಾಮ್, ಪ್ರಮುಖವಾಗಿ ಪವರ್ ಟಿವಿ ಮೆಗಾ ಸಮೀಕ್ಷೆಯನ್ನು ನಡೆಸ್ತಾ ಇರತಕ್ಕಂಥದ್ದು, ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಒಂದು ಪಾರದರ್ಶಕವಾದಂಥ ಒಂದು ಸರ್ವೆಯನ್ನು ನಡೆಸಿ ಯಾವ್ಯಾವ ಪಕ್ಷ ಎಷ್ಟೆಷ್ಟು ಸೀಟನ್ನು ಗೆಲ್ಲುತ್ತೆ ಅನ್ನೋದನ್ನು ವಸ್ತುಸ್ಥಿತಿಯನ್ನು ತಿಳಿಸಿದ್ವಿ. ಈಗ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಅದೇ ರೀತಿಯ ಒಂದು ಪಾರದರ್ಶಕವಾಗಿ ಒಂದು ಸಮೀಕ್ಷೆಯನ್ನು ಇವತ್ತು ಪವರ್ ಟಿವಿ ಮಾಡ್ತಾ ಇರತಕ್ಕಂಥದ್ದು. ಮೊದಲ ಒಂದು ದಿನದ ಮೊದಲ ಕ್ಷೇತ್ರ ಮಂಡ್ಯವನ್ನು ಆಯ್ಕೆ ಮಾಡಿಕೊಂಡಿದ್ವಿ. ಅಲ್ಲಿ ಮತದಾರರ ಒಂದು ನಾಡಿ ಮಿಡಿತ ಏನಿದೆ, ಜನಸಾಮಾನ್ಯರು ಏನೆಲ್ಲ ಒಂದು ಬಯಸ್ತಾ ಇದ್ದಾರೆ, ಮತ್ತು ಅಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳಾಗಬೇಕು, ಪ್ರಮುಖವಾಗಿ ಯಾವ ಅಭ್ಯರ್ಥಿಗಳ ಕಡೆ ಮತದಾರರು ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋ ಒಂದು ಪಿನ್ ಟು ಪಿನ್ ಮಾಹಿತಿಯನ್ನು ಈ ಒಂದು ಸರ್ವೆ ಮೂಲಕ ನಾವು ಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಪ್ರಮುಖವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರ ಅಂದರೆ ಇಡೀ ಇಂಡಿಯಾನೇ ಆ ಒಂದು ಕ್ಷೇತ್ರದ ಕಡೆ ನೋಡುತ್ತೆ. ಕಳೆದ ವರ್ಷ 2019 ನಿಖಿಲ್ ಕುಮಾರಸ್ವಾಮಿ ಹಾಗೆ ಸುಮಲತಾ ನಡುವೆ ಭಾರೀ ಪೈಪೋಟಿ ಏರ್ಪಟ್ಟಿತ್ತು. ಆ ಸಂದರ್ಭದಲ್ಲಿ ಸುಮಲತಾ ಅವರು ಭರ್ಜರಿ ಒಂದು ವಿಜಯವನ್ನು ಸಾಧಿಸಿದ್ರು. ಆದರೆ ಈಗ ಪರಿಸ್ಥಿತಿ ಬದಲಾಗಿರ್ತಕ್ಕಂಥದ್ದು, JDS ಮತ್ತು BJP ಮೈತ್ರಿ ಮಾಡಿಕೊಂಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಕಡೆ ಕುಮಾರಸ್ವಾಮಿ ಅವರು JDS ತೆಕ್ಕೆಗೆ ಆ ಒಂದು ಮಂಡ್ಯ ಕ್ಷೇತ್ರವನ್ನು ಪಡೆದುಕೊಳ್ಳೋದಕ್ಕೆ, ಜೊತೆಗೆ ತಮ್ಮ ಪುತ್ರ ಅಥವಾ ಅಗತ್ಯ ಬಿದ್ದರೆ ತಾವೇ ಕಣಕ್ಕೆ ಇಳಿತಕ್ಕಂಥ ಒಂದು ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಮಾಜಿ ಸಚಿವ ಪುಟ್ಟರಾಜು ಅವರನ್ನು ಕೂಡ ಕಣಕ್ಕಿಳಿಸಬೇಕು ಅನ್ನೋದು ಒತ್ತಾಯಗಳು ಕೂಡ ಕೇಳ್ಪಡ್ತಾ ಇದೆ. ಈ ಮಧ್ಯೆ BJP ಟಿಕೆಟ್ಗಾಗಿ ಸುಮಲತಾ ಅವರು ಕೂಡ ಭಾರೀ ಪೈಪೋಟಿಯನ್ನು ನಡೆಸ್ತಾ ಇರ್ತಕ್ಕಂಥದ್ದು, ಈಗಾಗಲೇ ಅವರು ಕೂಡ ಹಲವು ಬಾರಿ ಹೇಳಿದ್ದಾರೆ BJP ನಾನು ಮೊದಲ ಮಂಡ್ಯ ಸಂಸದೆ ಆಗಬೇಕು ಅನ್ನೋ ಒಂದು ಇಂಗಿತ ಇದೆ ಅನ್ನೋ ಒಂದು ಅಭಿಲಾಷೆಯನ್ನು ಅವರು ವ್ಯಕ್ತಪಡಿಸಿದರು. ಆದರೆ ಈ ಕಡೆ ಪ್ರಮುಖವಾಗಿ ಒಕ್ಕಲಿಗರ ಪ್ರಾಬಲ್ಯ ಇರತಕ್ಕಂಥ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು BJPಗೆ ಬಿಟ್ಕೊಡೋದಕ್ಕೆ ಈ ಕಡೆ JDSನ ನಾಯಕರು ಒಪ್ತಾ ಇಲ್ಲ. ಯಾಕೆಂತಂದರೆ ಕಳೆದ 2013 ಒಂದು ಚುನಾವಣೆಯಲ್ಲಿ ಮಂಡ್ಯದ ಎಲ್ಲ ಕ್ಷೇತ್ರಗಳನ್ನು ಕೂಡ JDS ಪಕ್ಷ ಕ್ಲೀನ್ ಸ್ವೀಪ್ ಮಾಡಿತ್ತು. ತದನಂತರ ಈಗ ಮೊನ್ನೆ ನಡೆದಂಥ ಒಂದು ವಿಧಾನಸಭಾ ಚುನಾವಣೆಯಲ್ಲಿ JDS ಪಕ್ಷಕ್ಕೆ ಭಾರಿ ಹಿನ್ನಡೆ ಅಲ್ಲಿ ಉಂಟಾಗಿತ್ತು. ಹಾಗಾಗಿ ಆ ಮಂಡ್ಯ ಕ್ಷೇತ್ರದಲ್ಲಿ ಒಕ್ಕಲಿಗರು ಪ್ರಾಬಲ್ಯ ಇರತಕ್ಕಂಥ ಆ ಕ್ಷೇತ್ರಗಳನ್ನು ಮತ್ತೆ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಅಂತ JDS ಭಾರಿ ಒಂದು ಪ್ಲ್ಯಾನನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಮೈತ್ರಿ ಮಾತುಕತೆಗಳು ಕೂಡ ನಡೀತಾ ಇದೆ. ಆದರೆ ಈ ಕಡೆ BJPಯ ಸುಮಲತಾ ಅವರು ಕೂಡ BJP ಟಿಕೆಟನ್ನು ಪಡೆದುಕೊಳ್ಳೋದಕ್ಕೆ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಭಾರಿ ಒಂದು ಸರ್ಕಸ್ಸನ್ನು ಮಾಡ್ತಾ ಇದ್ದಾರೆ. ಆದರೆ ಅಂತಿಮವಾಗಿ ಯಾರಿಗೆ ಮಂಡ್ಯ ಟಿಕೆಟ್ ಒಲಿಯುತ್ತೆ ಅನ್ನೋದು ಕುತೂಹಲನೂ ಕೂಡ ಇರತಕ್ಕಂಥದ್ದು. ಸದ್ಯ ಆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ ಸುಮಾರು 16,50,000 ಮತದಾರರು ಅಲ್ಲಿರ್ತಕ್ಕಂಥದ್ದು. ಆ ಪೈಕಿ ಪ್ರಮುಖವಾಗಿ ಒಕ್ಕಲಿಗ ಪ್ರಾಬಲ್ಯ ಇರತಕ್ಕಂಥ ಮತಗಳೇ ಹೆಚ್ಚಾಗಿರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ಜಾತಿ ರಾಜಕಾರಣ ಅಥವಾ ಜಾತಿ ಮೇಲೆ ಅಲ್ಲಿ ಎಲೆಕ್ಷನ್ ನಡೀತಕ್ಕಂಥ ಒಂದು ಕೆಲಸಗಳು ನಡೀತಾ ಇದೆ. ಮತ್ತು ಅಲ್ಲೂ ಕೂಡ ಕಾಂಗ್ರೆಸ್ ಮತ್ತು JDS ಸಮಬಲವನ್ನು ಸಾಧಿಸ್ಕೊಂಡು ಹಲವು ಚುನಾವಣೆಗಳಿಂದ ಬರ್ತಾ ಇರತಕ್ಕಂಥದ್ದು. 5 ಬಾರಿ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದಿದ್ದರೆ 4 ಬಾರಿ JDS ಅಭ್ಯರ್ಥಿಗಳು ಗೆದ್ದಿರ್ತಕ್ಕಂಥದ್ದು. ಹಾಗಾಗಿ ಇಷ್ಟು ವರ್ಷ ಕಾಂಗ್ರೆಸ್ ಮತ್ತು
ಜೆ ಡಿ ಎಸ್ ನಡುವೆ ಪೈಪೋಟಿ ನಡೀತಾ ಇತ್ತು. ಆದರೆ ಈಗ ಮೈತ್ರಿ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅಲ್ಲಿನ ಸ್ಥಳೀಯ ಮಟ್ಟದಲ್ಲಿ ಕೆಲವು ರಾಜಕಾರಣಗಳು ಚೇಂಜ್ ಆಗ್ತಾ ಇದೆ. ಜೊತೆಗೆ ಸ್ಥಳೀಯ ಮಟ್ಟದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಾಯಕರ ಜೊತೆ ಹೊಂದಾಣಿಕೆ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಸುಮಲತಾ ಅವರನ್ನು ಬೆಂಬಲಿಸೋದಕ್ಕೆ ಕೆಲವು ಜೆ ಡಿ ಎಸ್ ನಾಯಕರು ಕೂಡ ಹಿಂದೇಟ್ ಆಗ್ತಿರ್ತಕ್ಕಂಥದ್ದು. ಹಾಗಾಗಿ ಸುಮಲತಾ ಅವರ ನಡೆ ಏನಿದೆ ಅದು ಬಹಳಷ್ಟೊಂದು ಕುತೂಹಲವನ್ನು ಕೇಳಿಸಿರ್ತಕ್ಕಂಥದ್ದು. ಒಂದು ವೇಳೆ ಸುಮಲತಾ ಅವ್ರಿಗೆ ಏನಾದರೂ ಬಿ ಜೆ ಪಿ ಟಿಕೆಟ್ ಸಿಗದೇ ಇದ್ದ ಪಕ್ಷದಲ್ಲಿ ಅವರು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಕಣಕ್ಕಿಳಿಬೋದು, ಅಥವಾ ಕಾಂಗ್ರೆಸ್ ಕದವನ್ನು ತೊಟ್ಟು ಕಾಂಗ್ರೆಸ್ ಒಂದು ಚಿಹ್ನೆಯಿಂದಲೇ ಕಣಕ್ಕಿಳಿತಕ್ಕಂಥ ಒಂದು ಸಾಧ್ಯತೆಗಳಿದೆ. ರಾಮ್. ಓಕೆ, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಮಾಹಿತಿಗಾಗಿ.